ಇಡೀ ಚಿತ್ರರಂಗದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಯಡಿಯೂರಪ್ಪನವ್ರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಅವರು ಮೊನ್ನೆ ಅಲ್ಲಿ ಕೇಳಿದಾಗ್ಲೂ ಅವ್ರು ಇಮಿಡಿಯೇಟ್ ಹೇಳಿದ್ರು, ತಕ್ಷಣ ಮಾಡ್ತೀನಿ, ಈ ಬಜೆಟ್ ಅಲ್ಲೇ ಮಾಡ್ಕೊಡ್ತೀನಿ ಅಂತ ಅಲ್ಲೇ ಹೇಳಿದ್ರು ಸ್ಟೇಜ್ ಮೇಲೆ. ಬಟ್ ಆಲ್ರೆಡಿ ಇವತ್ತು ಅನೌನ್ಸ್ ಆಗೋಯ್ತು, ಬಹಳ ಖುಷಿಯಾಯ್ತು. ಅದೊಂದು ನಮ್ಮ ಉದ್ಯಮಕ್ಕೆ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲ ಹೋಗಿ ಶೂಟಿಂಗ್ ಮಾಡ್ತಾ ಇದ್ದಾಗ ಅನ್ಸುತ್ತೆ ನಮ್ಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮಗ್ ಚೆನ್ನಾಗಿದ್ರೆ ಎಲ್ಲೋ ಒಂದು ಅಟ್ಮಾಸ್ಫಿಯರ್, ಆ ಸಿನಿಮಾ ಕಲಿಕೆಗೆ ಒಂದು ಅವಕಾಶ ಸಿಗುತ್ತೆ, ಪ್ಲಸ್ ಒಂದು ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಬೇಕಾಗುತ್ತೆ. ಏನಂದ್ರೆ ಇದೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ದೊಡ್ಡದಾಗಿ ಏನೋ ಯೋಚನೆ ಮಾಡಬೇಕು ಅಂದಾಗ ರೆಸ್ಟ್ರಿಕ್ಷನ್ಸ್ ತುಂಬಾ ಇದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದಷ್ಟು ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಫೀಲ್. ಅಂದರೆ ಒಂದು ಎಜುಕೇಷನ್ ಥರ ಆಗಬೇಕಿದು. ನಾನು ಅವತ್ತು ಅಲ್ಲಿ ಹೇಳಕ್ಕೆ ಹೋದೆ ಏನಂದರೆ, ಒಂದು ಸಾಫ್ಟ್ವೇರ್ ಇಂಜಿನಿಯರು ಅದರಲ್ಲಿ ಏನೋ ಒಂದು 50,000 to 1,00,000 ತಿಂಗಳಿಗೆ ದುಡಿಬೋದು ಅಂತ ಒಂದು ನಂಬಿಕೆ ಬಂದ ತಕ್ಷಣ ತಂದೆ ತಾಯಂದ್ರೆಲ್ಲ ಮಕ್ಕಳನ್ನ ಅಲ್ಲಿಗೆ ಓದಿಸ್ತಾರೆ. ಅಂಡ್ ಯಾವುದೇ 100,000 ಜನ ಬೇಕಾಗಿರೋದ ಕಡೆ 100,000 ಜನ ರೆಡಿ ಆದರೆ ಯಾವುದೇ ಪ್ರೊಫೆಷನಲ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಈ ಸಿನಿಮಾ ಅನ್ನೋದು ಇವತ್ತು ಹೆಂಗಾಗಿದೆ ಅಂದರೆ, ನಿಮಗೆ ಎಲ್ಲ ಕಡೆ ಡಿಜಿಟಲ್ ರೆವಲ್ಯೂಷನ್ ನಡೀತಾ ಇದೆ. OTT ಪ್ಲಾಟ್ಫಾರ್ಮ್ಗಳಾಗ್ಬೋದು, ಟೆಲಿವಿಷನ್ ಆಗ್ಬೋದು, ಸಿನಿಮಾ ಅಥವಾ ಈ ಕಾಂಟೆಂಟ್ಗೆ ತುಂಬಾ ಅವಶ್ಯಕತೆ ಇದೆ. ಕ್ರಿಯೇಟಿವ್ ರೈಟರ್ಸ್ಗಳಾಗ್ಬೋದು, ಡೈರೆಕ್ಟರ್ಸ್ಗಳಾಗ್ಬೋದು, ಈ ಪ್ರೊಫೆಷನ್ ತುಂಬ ಚೆನ್ನಾಗಿ ಹೊಟ್ಟೆ ಸಾಕುತ್ತೆ. ಅಂದರೆ ದುಡಿಮೆನೂ ಮಾಡಿಕೊಡುತ್ತೆ, ಪ್ಲಸ್ ಯಾರಿಗೆ ಕ್ರಿಯೇಟಿವ್ ಸ್ಟಫ್ ಇರುತ್ತೆ ಅವ್ರಿಗೆ ಒಂದು ಒಳ್ಳೆ ಪ್ರೊಫೆಷನ್ ಉದ್ಯಮ ಇದು. ಈ ಉದ್ಯಮ ಬೆಳಿಬೇಕಂದ್ರೆ ನಾವೆಲ್ಲರೂ ಅಷ್ಟೇ, ನಾವು ನೀವು ಎಲ್ಲರೂ ಇವತ್ತು ಏನು ಊಟ ಮಾಡ್ತಾ ಇದ್ದೀವಿ, ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಪ್ರೊಫೆಷನ್. ಇದನ್ನ ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅಂದಾಗ ಸರ್ಕಾರ ಕೈ ಎತ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅಂಡ್ ಅದು ಸರ್ಕಾರದ್ದು ಏನಂದ್ರೆ ಅದು ಮಾಡೋದ್ರಿಂದ ರೆವಿನ್ಯೂ, ಫಾರ್ ಎಕ್ಸಾಂಪಲ್ KGF, ನಾವು ಬರೀ ನಮ್ಮ ರಾಜ್ಯದಲ್ಲದೆ ಬೇರೆ ರಾಜ್ಯಗಳಲ್ಲೂ ದುಡ್ಡು ಕಲೆಕ್ಟ್ ಮಾಡಿದ್ವಿ. ಅದು ಇನ್ಕಮ್ ಬಂದ್ಮೇಲೆ ಟ್ಯಾಕ್ಸ್ ಕಟ್ಟೋದು ನಮ್ಮ ಸರ್ಕಾರಕ್ಕೆ ಕಟ್ತಾರೆ, ನಮ್ಮ ನಿರ್ಮಾಪಕರಾಗ್ಬೋದು. ಸೊ ಇನ್ ರಿಟರ್ನ್ ಉದ್ಯಮನೂ ಬೆಳೆಯುತ್ತೆ, ಒಂದು ರೊಟೇಷನ್ ಆಗುತ್ತೆ. ಇವತ್ತು ಮನೆಯಲ್ಲಿ ಸಂಪಾದನೆ ಮಾಡಬೇಕಾದ್ರೆ ಒಬ್ಬ ಯಾರೋ ಹಿರಿ ಮಗ ಇರ್ತಾನೆ, ಅವ್ನು ಸಂಪಾದನೆ ಮಾಡ್ಕೊಂಬರ್ತಾನೆ ಅಂದಾಗ ಅವನು ಚೆನ್ನಾಗಿ ಓದಿಸ್ತಾರೆ ಎಲ್ಲ ಕಷ್ಟಪಟ್ಟು. ಅವನು ದುಡಿಯೋಕೆ ಶುರು ಆದರೆ ಇನ್ನೊಂದು 4 ಜನಕ್ಕೆ ಬೆನ್ನೆಲುಬು ಆಗ್ತಾನೆ. ಹಂಗೆ ಒಂದೊಂದು ಉದ್ಯಮನು ಒಂದೊಂದು ಫೀಲ್ಡ್ನ ಸರ್ಕಾರ ಚೆನ್ನಾಗಿ ಮಾಡ್ಕೊಂಬಂದಾಗ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗುತ್ತೆ. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಅಂಡ್ ದೊಡ್ಡದಾಗಿ ಇಟ್ಟಿದ್ದಾರೆ, ಬೇಗ ಕಾರ್ಯರೂಪಕ್ಕೆ ಬರಲಿ. ಯಾಕಂದ್ರೆ ತುಂಬಾ ಸಲ ಕೇಳಿದೀವಿ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಫಿಲ್ಮ್ ಸಿಟಿ ಅಥವಾ ಸ್ಟುಡಿಯೋ ಸಂಬಂಧಪಟ್ಟಂಗೆ ಆದ್ರೆ ಒಳ್ಳೇದು ಅಂತ. ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಪ್ರತಿ ಸರ್ಕಾರ ಬಂದಾಗ ಒಬ್ಬೊಬ್ಬರು ಒಂದೊಂದು ಕಡೆ ಕೋಟಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಗಿಫ್ಟ್ ಮಾಡಿದ ನನ್ನ ಪರ್ಸನಲಿ ಕೇಳೋದಾದ್ರೆ, ಆಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡಿದೆ, ಅದು ಮಾತಾಡಿದ್ಮೇಲೆ ಅವತ್ತಿಗೆ ನಿಲ್ಲಿಸ್ತಿಲ್ಲ. ನಮ್ಮ ಅಶ್ವಥ್ ನಾರಾಯಣ್ ಅವ್ರ ಹತ್ರನೂ ನಾನು ಮಾತಾಡಿದೆ, ಎಲ್ಲ ಡಿಸ್ಕಸ್ ಡೀಪ್ ಆಗಿ ಇದು ಮಾಡಿದೆ. ಅವ್ರೇನು ಹೇಳ್ತಾರೆ, ಹೆಸರುಗಡ್ಡದ ಹತ್ರ ಒಂದು ತುಂಬಾ ಮುಂಚೆಯಿಂದ ಅದು ಒಂದು ಲ್ಯಾಂಡ್ ಇದೆ, ಅದನ್ನ ಮಾಡಬೇಕು, ಅದನ್ನ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತ. ಎನಿವೇಸ್ ನನಗೇನಂದ್ರೆ ಅದು ಒಳ್ಳೆ ಐಡಿಯಾನೆ, ಬಟ್ ಮೈಸೂರು ಇನ್ನೂ ಒಳ್ಳೆ ಐಡಿಯಾ ಆಗುತ್ತೆ ಅನ್ನೋದಕ್ಕೆ. ಯಾಕಂದ್ರೆ ಸುತ್ತಮುತ್ತ ಬೇರೆ ಬೇರೆ ಹಳ್ಳಿ ಲೊಕೇಶನ್ಗಳಾಗ್ಬೋದು, ಅಥವಾ ಜನಸಂಖ್ಯೆನೂ ಸ್ವಲ್ಪ ಕಮ್ಮಿ ಇರುತ್ತೆ, ಟ್ರಾಫಿಕ್ ಕಮ್ಮಿ ಇರುತ್ತೆ. ಸಿನಿಮಾ ದೃಷ್ಟಿಯಿಂದ ಈಗ ರೋಡ್ಗಳು ಡೆವಲಪ್ ಆದಮೇಲೆ ಒಂದುವರೆಗೆ ಈಸಿಯಾಗಿ ಎಲ್ಲರೂ ತಲುಪ್ಕೋಬಹುದು. ಅಂಡ್ ಏನೋ ಒಂಥರ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೆನ್ನಾಗಿದೆ, ಮುಂಚೆಯಿಂದ ಸಿನಿಮಾಗೆ ಪೂರಕವಾಗಿದೆ. ಎನಿವೇಸ್ ಎಲ್ಲ ಒಂದಾಗಲಿ, ಈಗ ಒಂದಕ್ಕೆ ನಿಂತ್ಕೋಬೇಕು ಅಂತಿಲ್ಲ. ಈಗ ಬೇರೆ ದೇಶಗಳಲ್ಲಿ ನೋಡಿದ್ರೆ ಏನೋ ಒಂದು ಸ್ಟುಡಿಯೋ ಒಂದು ಕಡೆ ಅಂತ ಇರಲ್ಲ, ಇಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಈಗ ಅವ್ರು ಎಲ್ಲಿ ಮಾಡ್ತಾರೋ ಮಾಡಲಿ ಮಾಡಿಕೊಡ್ಲಿ. ಕೇಳಿದೆ ಇನ್ನೊಂದು ರೋಡ್ ಬರ್ತಾ ಇದೆ, ಡೈರೆಕ್ಟ್ ರೋಡ್ ಕೊಡ್ತೀವಿ, ಸೊ ಅದು ಇನ್ನೂ ಹತ್ತಿರ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಇಲ್ಲಿ ಹೆಸರುಗಟ್ಟೆ ಟ್ರಾಫಿಕ್ ಇದಾಗ್ಬೋದು ಅಂತ ನಾನು ಒಂದು ಪಾಯಿಂಟ್ ಡಿಸ್ಕಸ್ ಮಾಡಿದೆ ಎಲ್ಲರ ಹತ್ರ. ಬಟ್ ಎನಿವೇಸ್ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯರು ಇದ್ದಾರೆ, ಎಲ್ಲರೂ ಡಿಸೈಡ್ ಮಾಡಿ ಎಲ್ಲಿ ಇದಾಗುತ್ತೆ ಅಂತ ಅವರು ನಿರ್ಧಾರ ತಗೊಳ್ಳಿ. ಬಟ್ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ.